ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಡಾವಸ್ಪೇಟೆ ಕೈಗಾರಿಕಾ ವಲಯದ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌರಿಶಂಕರ್ ಒಡೆತನದ ಐಲೆಟ್ ಕ್ಯಾರೋಗೇಟರ್ಸ್ ಕಂಪನಿ ಉದ್ಘಾಟನೆಯಲ್ಲಿ ಮಾಜಿ ಡಿಸಿಎಂ ಪರಮೇಶ್ವರ್ ಪಾಲ್ಗೊಂಡು ಮಾತನಾಡಿ, ಸಣ್ಣ ಕೈಗಾರಿಕಾ ನೆರವಿಗೆ ಕೇಂದ್ರ ಸರ್ಕಾರ ಧಾವಿಸಬೇಕಾಗುತ್ತದೆ. ಚೀನಾ ಬೆಳವಣಿಗೆಗೆ ಸಣ್ಣ ಕೈಗಾರಿಕೆಯೇ ಕಾರಣ. ನಮ್ಮ ಮುಖ್ಯಮಂತ್ರಿ ವಿದೇಶಕ್ಕೆ ಹೋಗಿ ಕೈಗಾರಿಕೋದ್ಯಮಗಳನ್ನು ಆಕರ್ಷಿಸಲು ಇನ್ವೆಸ್ಟರ್ ಮೀಟ್ ಮಾಡುತ್ತಿದ್ದಾರೆ. ಡಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ನೀರಿಗೆ ಸಮಸ್ಯೆ ಇದೆ. ಎತ್ತಿನಹೊಳೆ ಯೋಜನೆ ಈಗ ಕಾರ್ಯಗತವಾಗುತ್ತಿದೆ. ಒಂದು ವರ್ಷದಲ್ಲಿ ಈ ಯೋಜನೆ ಬರಬಹುದು. ಆಗ ಕೈಗಾರಿಕಾ ಪ್ರದೇಶಕ್ಕೆ ನೀರು ಬರಬಹುದು. ಎಂಎಸ್ಎಂಇಗಳಿಗೆ ನೆರವಿಗೆ ಬರಬೇಕಾಗುತ್ತೆ. ಕೇಂದ್ರ ಸರ್ಕಾರ ಕೂಡ ಬರಬೇಕಾಗ್ತದೆ. ಅದು ಒಂದು ವೇಳೆ ಫೇಲ್ ಆದರೆ, ಎಂಎಸ್ಎಂಇಗಳು ಫೇಲ್ ಆದರೆ ನಮ್ಮ ಇಡೀ ಇಂಡಸ್ಟ್ರಿ ಫೇಲ್ ಆಗುತ್ತೆ. ಹಾಗಾಗಿ ಇವತ್ತೇನಾದರೂ ಚೈನಾದಲ್ಲಿ ಸಕ್ಸಸ್ ಆಗಿರಬೇಕಾದ್ರೆ ಅವರು ಎಂಎಸ್ಎಂಇಗಳಿಂದನೇ ಸಕ್ಸಸ್ ಆಗಿರೋದು. ಅದಕ್ಕಾಗಿ ಇವತ್ತು ನಮ್ಮಲ್ಲಿ ಕೂಡ ಅಂತಹ ಒಂದು ಪ್ರಯತ್ನ ನಡೀತಾ ಇದೆ. ಇವತ್ತು ತಾವು ಮಾಧ್ಯಮದಲ್ಲಿ ನೋಡಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳು ಕೂಡ ದಾವೋಸ್ಗೆ ಹೋಗಿದ್ದಾರೆ. ಅಲ್ಲಿ ಇಂಡಸ್ಟ್ರಿ ಇನ್ವೆಸ್ಟ್ಮೆಂಟಿಗೆ ಎಲ್ಲರನ್ನೂ ಕೂಡ ಆಹ್ವಾನ ಮಾಡ್ತಿದ್ದಾರೆ. ಇದನ್ನು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಕೂಡ ನಾವು ಅದನ್ನೆಲ್ಲ ಮಾಡಿದ್ದೇವೆ. ಎಸ್ ಎಂ ಕೃಷ್ಣ ಇರುವಾಗ ಅನೇಕ ಜನ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡಿದರು. ಇವತ್ತು ಕೂಡ ಅದು ಮುಂದುವರಿತಾ ಇದೆ. ದೇಶದಲ್ಲೇ ಮೊದಲನೇ ಆದ್ಯತೆ ಯಾರಾದರೂ ಇಂಡಸ್ಟ್ರಿ ಮಾಡೋರಿದ್ದರೆ ಅದು ಕರ್ನಾಟಕದಲ್ಲಿ ಮಾಡಬೇಕು ಅಂತೇಳಿ ಒಂದು ರೀತಿಯ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದೆ. ಪಠ್ಯಕ್ರಮ ವಿವಾದದ ಬಗ್ಗೆ ಮಾತನಾಡಿ, ಮಕ್ಕಳಿಗೆ ಕಲಿಕೆಗೆ ತಾತ್ವಿಕವಾಗಿ ಯೋಜನೆ ಮಾಡಬೇಕಾಗುತ್ತದೆ. ಪಠ್ಯಪುಸ್ತಕಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಬೇಕು. ದೂರದೃಷ್ಟಿ ಬೇಕು. ಎಲ್ಲ ಧರ್ಮಗಳನ್ನು ಒಂದಾಗಿ ತೆಗೆದುಕೊಂಡು ಹೋಗಬೇಕು ಎಂದರು. ಇನ್ನು ರಾಜಕೀಯವಾಗಿ ಮಾತನಾಡಲಾರೆ, ನೀವು ಎಷ್ಟೇ ಪ್ರಶ್ನೆ ಕೇಳಿದ್ರೂ ಅಷ್ಟೇ ಎಂದು ಹೊರನಡೆದರು. ನೋಡಿ, ಪಠ್ಯಕ್ರಮ ನಾವು ಮಕ್ಕಳಿಗೆ ಕಲಿಸುವಂಥದ್ದು ತಾತ್ವಿಕವಾಗಿ ನಾವು ಯೋಚನೆ ಮಾಡಬೇಕು. ನಾವೇನನ್ನು ಕಲಿಸ್ಬೇಕು, ನಮ್ಮ ಇತಿಹಾಸ ಕಲಿಸ್ಬೇಕಾ ಅಥವಾ ನಮ್ಮ ವೈಜ್ಞಾನಿಕ ಮನಸ್ಥಿತಿಯನ್ನು ಕಲಿಸ್ಕೊಡ್ಬೇಕಾ ಅವರಿಗೆ? ನಮ್ಮ ಸಂವಿಧಾನದಲ್ಲೇ ಹೇಳಿದ್ದೀವಿ, ವಿ ಶುಡ್ ಸೆಟ್ ಅಪ್ ಎ ಸೈಂಟಿಫಿಕ್ ಮೈಂಡ್. ಹಾಗಾಗಿ ಇವತ್ತಿನ ಈ ಒಂದು ಆಧುನಿಕ ಯುಗದಲ್ಲಿ 21ನೇ ಶತಮಾನದಲ್ಲಿ ಮಕ್ಕಳಿಗೆ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಯಾರು ಮಾಡಬೇಕು. ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಆಗಬೇಕು ಅವರಿಗೆ ಅಂತೇಳಿ. ಯಾಕೆಂದರೆ ಇನ್ನು ಹೋಯಿತು, ನಮ್ಮೂರು ನಮ್ಮ ದೇಶ ನಮ್ಮ ರಾಜ್ಯ ಅನ್ನೋದೆಲ್ಲ ಹೋಯಿತು, ಇದು ಇಂಟರ್ನ್ಯಾಷನಲ್. ಅದಕ್ಕಾಗಿ ಪಠ್ಯಪುಸ್ತಕಗಳನ್ನು ನಾವು ಮಾಡಬೇಕಾಗ್ತದೆ. ನೀವು 10 ಸರಿ ತಿರುಗಿಸಿ ಕೇಳಿದ್ರು ನಾನು ರಾಜಕೀಯ ಉತ್ತರ ಕೊಡೋದು. ಈ ಸಂದರ್ಭದಲ್ಲಿ ನೂತನ ಕಾರ್ಡ್ 9 ಬೋರ್ಡ್ 9 ಶೀಟ್ ಕಾರ್ಖಾನೆ ಚಾಲನೆ ನೀಡಿದ್ರು. ಈ ವೇಳೆಯಲ್ಲಿ ಡಾಬಸ್ಪೇಟೆ ಕೈಗಾರಿಕಾ ಪ್ರದೇಶ ಸಲಹೆಗಾರ ಪಿಜಿಕೆ ನಾಯರ್, ಡಾಬಸ್ಪೇಟೆ ಕೈಗಾರಿಕಾ ಸಂಘದ ಅಧ್ಯಕ್ಷ ಕಂಟಪ್ಪ, ಕಂಪನಿ ಮುಖ್ಯಸ್ಥ ಗೌರಿಶಂಕರ್, ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ಪಿ ಸುರೇಶ್, ಗ್ರಾಮದವರಾದ ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು. ರಾಮ್ ಪ್ರಸಾದ್ ಕೆಆರ್, ಇ ನ್ಯೂಸ್ ಟಿವಿ, ನೆಲಮಂಗಲ.